ಅಲ್ಲ ಮಾನ್ಯ ಸಭಾಧ್ಯಕ್ಷ, ಒಂದೇ ಒಂದು ಮನವಿ ಮಾನ್ಯ ಮಂತ್ರಿಗಳಲ್ಲಿ ಜಿಲ್ಲಾ ಪಂಚಾಯತು ತಾಲೂಕು ಪಂಚಾಯತ್ ಚುನಾವಣೆಗಳು, ಚುನಾವಣೆ ಕೋಡ್ ಆಫ್ ಕಂಡಕ್ಟು ಇವೆಲ್ಲವೂ ಗಮನದಲ್ಲಿಡ್ಕೊಂಡು ಈಗಾಗಲೇ ಅಧಿಕಾರಿಗಳು ಪ್ರಮೋಷನ್ಸು ಬೇರೆ ಬೇರೆ ಕಾರಣಗಳನ್ನು ಕೊಡ್ತಾ ಮುಂದಿಡ್ತಾ ಇದ್ದಾರೆ. ತಾವು ಹೇಳಿರ್ತಕ್ಕಂಥ ಸರಿ ಇದೆ, ಕೋರ್ಟು ಕೂಡ ಆದೇಶ ಇರೋದ್ರಿಂದ ಅದ್ರ ಜೊತೆಗೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಚುನಾವಣೆ ಎಲ್ಲವೂ ಮುಂದೆ ಬರ್ತಕ್ಕಂಥ ದೃಷ್ಟಿಯನ್ನು ಇಟ್ಕೊಂಡು ಇದಕ್ಕೆ ಇದನ್ನು ಇನ್ನೂ ಹೆಚ್ಚು ಗಂಭೀರವಾಗಿ ತೆಗೆದುಕೊಳ್ಬೇಕು ಅಂತೇಳಿ ಮನವಿಯನ್ನು ಮಾಡಿ. ಇಲ್ಲ ಮಾನ್ಯ ಅಧ್ಯಕ್ಷರೇ, ಇದು ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಆಮೇಲೆ ನನಗೂ ಕೂಡ ಕೊರತೆ ಇದೆ, ಸುಮಾರಷ್ಟು ಸಾವಿರಾರು ಜನರು ಶಿಕ್ಷಕರ ಕೊರತೆ ಇರೋದ್ರಿಂದ ಇದು ಭಾಳ ಅವಶ್ಯಕತೆ ಇರೋದ್ರಿಂದ ನಾನು ಯಾವಾಗ ಖಾತೆಯನ್ನು ನಿಭಾಯಿಸೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅವತ್ತಿಂದನೇ ನಾನು ತೊಗೊಂಡಿದ್ದೀನಿ. ವಿಶ್ವಾಸ ಇಟ್ಕೊಳ್ಳಿ, ದಯವಿಟ್ಟು ಅವರು ಕೂಡ ಈ ಸದನದ ಮೂಲಕ ವಿಶ್ವಾಸ ಇಟ್ಕೊಳ್ಳಿ. ನ್ಯಾಯಾಲಯದಲ್ಲಿ ಇದ್ದಾಗ ನಾವು ಯಾವುದೇ ಥರದ ಒಂದು ನ್ಯಾಯಾಲಯದ ಮಾರ್ಗದರ್ಶನವನ್ನು ಬಿಟ್ಟು ಮಾಡೋದಕ್ಕೆ ತೊಂದರೆ ಆಗುತ್ತೆ, ಅದು ನಿಮಗೆ ಚೆನ್ನಾಗಿ ಗೊತ್ತಿದೆ. ಆದಷ್ಟು ಬೇಗ ಮಾಡ್ತೀವಿ. ಪ್ರೋಸೆಸ್ ಮಾತ್ರ ಭಾಳ ಫಾಸ್ಟಾಗಿ ಮಾಡಿ ಅಂಥೇಳಿ ಎಲ್ಲ ಅಧಿಕಾರಿಗಳಿಗೂ ಕೂಡ ಹೇಳಿದ್ದೀವಿ. ಒಂದು ಸತಿ ನ್ಯಾಯಾಲಯ ನಮಗೆ ಹೇಳಿದ ತಕ್ಷಣ ಆರ್ಡರ್ ಕೊಡಿ ಅಂದರೆ ಕಣ್ಣು ಮುಚ್ಕೊಂಡು ಕೊಟ್ಬಿಡ್ತೀವಿ, ಅದೇನು ಎಲ್ಲ ರೆಡಿಯಾಗಿದೆ, ಏನು ತೊಂದರೆ ಏನಿಲ್ಲ. ಅಲ್ಲ ಸಭಾಧ್ಯಕ್ಷರೇ, ಇದಕ್ಕೆ ಸಂಬಂಧಪಟ್ಟಾಗಿ ಎರಡು ಕಡೆ ನಾವು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಮತ್ತು ಪಿ ಡಬ್ಲ್ಯೂ ಡಿದು ಇದೇ ರೀತಿಯಾದಂಥ ಸಮಸ್ಯೆ ಬಂದಾಗ ನ್ಯಾಯಾಲಯ ಅಂತಿಮ ತೀರ್ಪಿನ ಷರತ್ತುಗಳ ಪಟ್ಟಿ ಅಂತೇಳಿ ಅಲ್ಲಿನೂ ಕೂಡ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತಲ್ಲ ಕೊಟ್ಟಿದ್ದಾರೆ, ಪ್ರೊವಿಷನ್ ಇದೆ ಅಲ್ಲಿ ಕೊಡಲಿಕ್ಕೆ. ಹೀಗಾಗಿ ದಯವಿಟ್ಟು ತಾವು ಇದನ್ನು ಪರಿಶೀಲನೆ ಮಾಡಿ ಇದನ್ನು ಕ್ಲಿಯರ್ ಮಾಡುವಂಥದ್ದನ್ನು ಮಾಡಬೇಕು. ನಾನು ಅಡ್ವೊಕೇಟ್ ಜನರಲ್ ಜೊತೆಗೆ ಮಾತಾಡಿ ಈ ಥರ ಏನಾದ್ರು ಪ್ರಾವಿಷನ್ ಇದ್ದರೆ ಬೇಗ ಮಾಡ್ತೀವಿ. 17ನೇ ತಾರೀಕೊಳಗೆ ಅದನ್ನು ಚರ್ಚೆ ಮಾಡಿ 17ನೇ ತಾರೀಕಿಗೆ ಅವರಿಗೆ ನ್ಯಾಯಾಲಯಕ್ಕೆ ಆ ಪರ್ಮಿಷನ್ ತಗೊಳ್ಳೋದಕ್ಕೆ ಹೇಳ್ತೀನಿ. ಓಕೆ, ಗುಡ್. ಶ್ರೀ ಆಲಂ ಪ್ರಭು ಪಟೇಲ್, ಮೈಕ್ ಮೈಕ್. ನನ್ನ ಶೂನ್ಯ ವೇಳೆದ ಪ್ರಶ್ನೆ ಭಾಳ ಗಂಭೀರವಾಗಿರ್ತಕ್ಕಂಥ ಪ್ರಶ್ನೆ, ಅದಕ್ಕೆ ಶೂನ್ಯ ವೇಳೆ ಬೇರೆ ಅಡಿಯಲ್ಲಿ ಚರ್ಚೆ ಕೊಡಬೇಕು. ಆದರೂ ತಮಗೆ ಕೊಟ್ಟಿರ್ತಕ್ಕಂಥದ್ದನ್ನು ನಾನು ಓದಿ ಹೇಳ್ತಿದ್ದೇನೆ. ನಮ್ಮ ಜಿಲ್ಲೆಯಲ್ಲಿ ಮತ್ತು ನಮ್ಮ ಮತಕ್ಷೇತ್ರದಲ್ಲಿ ಭಾಳಷ್ಟು ಮಳೆ ತೀವ್ರ ಕೊರತೆಯಿಂದ ಬತ್ತಿ ಹೋಗಿ ಭೀಮಾ ನದಿ ಕೂಡ ಬತ್ತಿ ಹೋಗಿದೆ. ತೊಗರಿ ಬಂತು ಬೇರೆ ಉದ್ದು ಹೆಸರು ಬೆಳೀತಕ್ಕಂಥದ್ದು ಕೂಡ ಒಂದು ತಿಂಗಳ ಮಳೆ ಇಲ್ಲದೆ ಇವತ್ತು ಬೆಳೆ ಹಾನಿಯಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮಲ್ಲಿ ಸುಮಾರು 74 ಮಿಲಿಮೀಟ್ರ್ ಮಳೆ ಆಗಬೇಕಾಗಿತ್ತು, ಈಗ ಆಗಿದ್ದು 24 ಮಿಲಿಮೀಟ್ರ್ ಮಳೆ. ಒಟ್ಟು ರೈತರು 8.87 ಲಕ್ಷ ಬಿತ್ತನೆ ಆಗಬೇಕಾಗಿತ್ತು, ಆದರೆ ಮಳೆ ಕೊರತೆಯಿಂದ ಕೇವಲ 25,000 ಬಿತ್ತನೆ ಆಗಿದೆ ಅಧ್ಯಕ್ಷರೇ. ಆ ಬಿತ್ತನೆ ಆಗಿದ್ದು ಕೂಡ ಇವತ್ತು ಹಂದಿ ಕಾಟ, ಆ ಹಂದಿ ಕಾಟದಿಂದ 25 ಎಕರೆಯಲ್ಲಿ ಬಿತ್ತಿರ್ತಕ್ಕಂಥ ಬೀಜಗಳನ್ನು ಕೂಡ ತಿಂದು ಹಾಳಾಗ್ತಿದೆ. ಮಂಗಮಕ್ಕು ಹಂದಿ ಕಾಟ, ಅದಕ್ಕೆ ಅರಣ್ಯ ಸಚಿವರು ದಯಮಾಡಿ ಇದನ್ನು ಯಾವ ರೀತಿ ಕಂಟ್ರೋಲ್ ಮಾಡ್ತಾರಂತ ಅದನ್ನು ನೋಡಬೇಕು. ಹೋದ ಸಲ ಕೂಡ ತೊಗರಿ ನೆಟ್ಟೆ ಹಾಯ್ದು ಬರಗಾಲ ಬಿತ್ತು, ಈ ಸಲ ಕೂಡ ಮಳೆ ಇಲ್ಲದೆ ತತ್ತರಿಸಿ ಹೋಗಿದ್ದಾರೆ. ಸರ್ಕಾರಕ್ಕೆ ಅಗ್ರಿಕಲ್ಚರ್ ಕೃಷಿ ಸಚಿವರ ಮೂಲಕ ನಾನು ಒತ್ತಾಯಿಸ್ತೇನೆ, ದಯಮಾಡಿ ಬರಗಾಲ ಘೋಷಣೆ ಮಾಡಿ ಬಡವರ ರೈತರನ್ನ ಬದುಕಿಸ್ತಕ್ಕಂಥ ಕೆಲಸ ಆಗಬೇಕು. ಇದನ್ನು ಬೇರೆ ನಿಯಮದ ಅಡಿಯಲ್ಲಿ ಅವಕಾಶ ಮಾಡಿಕೊಡಿ. ಅಧ್ಯಕ್ಷರೇ, ತಮ್ಮ ಅನುಮತಿ ಪಡೆದು ನಾನು ಇದೇ ವಿಷಯಕ್ಕೆ ನಾನು ಒಂದು ತಮಗೆ ಕೊಡಿಸಿದ್ದೇನೆ ವಿನಂತಿ, ಬರಗಾಲ ವಿಷಯಕ್ಕೆ. ಈಗ ಅಲ್ಲಂಪ್ರಭು ಪಾಟೀಲ್ ಎತ್ತಿದಂಥ ವಿಷಯವನ್ನು ನಾನು ಕೂಡ ಕೊಟ್ಟಿದ್ದೇನೆ. ಒಂದು ನಿಮಿಷ ಮುಗಿಸು. ಭಾಳ ಗಂಭೀರವಾದಂಥ ಸಮಸ್ಯೆ ಅಂದರೆ ಕುಡಿಯುವ ನೀರಿನ ಸಮಸ್ಯೆ. ಈಗ ನಮ್ಮ ಕಂದಾಯ ಸಚಿವರು ಇಲ್ಲಿದ್ದಾರೆ, ಅವರು ಹೇಳಿಕೆಯನ್ನು ನಾನು ಪತ್ರಿಕೆಯಲ್ಲಿ ಓದಿದ್ದೀನಿ, ಎಲ್ಲ ಜಿಲ್ಲಾಧಿಕಾರಿಗಳಿಗೆ ನಾವು ನಿರ್ದೇಶನ ಕೊಟ್ಟಿದ್ದೀವಿ ಮತ್ತು ಯಾವುದು ಹಣದ ಕೊರತೆ ಇಲ್ಲ ಅಂಥೇಳಿ. ಆದರೆ ವಾಸ್ತವಿಕ ರೂಪದಲ್ಲಿ ಎಲ್ಲೆಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಇದೆ ಅಲ್ಲಿ ಪರಿಹಾರ ಕೊಡೋಕ್ಕಾಗ್ತಾಯಿಲ್ಲ. ಕೆಲವರು ಹೇಳ್ತಾರೆ ದುಡ್ಡಿಲ್ಲ ಅಂತ ಹೇಳ್ತಾರೆ, ಕೆಲವ್ರ ಹತ್ರ ಅಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ. ಈಗ ಇದಕ್ಕೇನಾದರೂ ಒಂದು ಸೂಕ್ತವಾದಂಥ ದಾರಿಯನ್ನು ಕಂಡುಹಿಡಿದು ನಾವು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮನುಷ್ಯರಿಗೆ ದನಕರುಗಳಿಗೆ ಮಾಡಲೇಬೇಕು, ಮಾಡದೆ ಹೋಗಿದ್ರೆ ಭಾರಿ ಭಯಂಕರವಾದ ಸಮಸ್ಯೆ ಇದೆ ಅಂಥೇಳಿ ಸರ್ಕಾರಕ್ಕೆ ನಾನು ಗಮನ ತರಲಿಕ್ಕೆ ಬಯಸ್ತೀನಿ, ದಯಮಾಡಿ ತಾವು. ಕಂದಾಯ ಸಚಿವರು ಕೆ ಬಿ ಜಿ. ಮಾನ್ಯ ಸಭಾಧ್ಯಕ್ಷರೇ, ಮಳೆ ಕೊರತೆ ಜೂನ್ ತಿಂಗಳಲ್ಲಿ ಆಗಿದ್ದು ನಿಜ. ಈಗ ಕಳೆದ 10 ದಿನದಿಂದ ಮಳೆ ಆಗ್ತಾ ಇದೆ, ಈ ನಿನ್ನೆ ಇವತ್ತು ಕೂಡ ಅನೇಕ ಭಾಗದಲ್ಲಿ ಮಳೆ ಆಗ್ತಾ ಇದೆ. ನಾವು ಕ್ಯಾಬಿನೆಟ್ ಸಬ್ ಕಮಿಟಿಯಿಂದ ಈ ಸೋಮವಾರ ಮೀಟಿಂಗ್ ಮಾಡಿದ್ದೇವೆ. ಪ್ರಕೃತಿ ವಿಕೋಪ ಪ್ರಕರಣಗಳಿಗೆ ನಮ್ಮ ಸರ್ಕಾರದಲ್ಲಿ ಕ್ಯಾಬಿನೆಟ್ ಸಬ್ ಕಮಿಟಿಯನ್ನು ಮಾಡಿದ್ದೇವೆ ಆಲ್ರೆಡಿ. ಸೋಮವಾರ ಮೀಟಿಂಗ್ ಮಾಡಿ ಎಲ್ಲ ಮಂತ್ರಿಗಳು ಸೇರಿ ಮಳೆ ಎಲ್ಲಾಗಿದೆ ಎಲ್ಲಾಗಿಲ್ಲ ಅಂತ ವಿಚಾರ ಮಾಡಿದ್ದೇವೆ. ಹಾಗೆಯೇ ಹವಾಮಾನ ಇಲಾಖೆಯವರ ಮುನ್ಸೂಚನೆ ಪ್ರಕಾರ ಮುಂದಿನ 10 ದಿನ ಮಳೆ ಚೆನ್ನಾಗಿದೆ ಅಂತ ಜೂನ್ 2ನೇ ತಾರೀಕಿಗೆ ಅವರು ಮುನ್ಸೂಚನೆ ಕೊಟ್ಟಿದ್ದಾರೆ. ಹಾಗೂ ಓವರಾಲ್ ಜುಲೈ ತಿಂಗಳಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ, ಅದರಲ್ಲೂ ಉತ್ತರ ಕಲ್ಯಾಣ ಕರ್ನಾಟಕದಲ್ಲಿ ಒಳ್ಳೆ ಮಳೆ ಆಗುತ್ತೆ ಅಂತ ಹವಾಮಾನ ಇಲಾಖೆಯವರು ಮುನ್ಸೂಚನೆ ಕೊಟ್ಟಿದ್ದಾರೆ. ಅದೇ ಪ್ರಕಾರವಾಗಿ ಕಳೆದ ಒಂದು ವಾರದಿಂದ ಮಂಗಳೂರಿಂದ ಹಿಡಿದು
ಆ ಭಾಗದಿಂದ ಹಿಡಿದು ಕಲ್ಯಾಣ ಕರ್ನಾಟಕದಲ್ಲೂ ಕೂಡ ಒಳ್ಳೆ ಮಳೆ ಆಗ್ತಾ ಇದೆ. 15ನೇ ತಾರೀಕು ವರೆಗೂ ನೋಡಿ, ಆ ನಂತರ ಅವ್ರನ್ನೂ ನಾನು ಮಾತಾಡಿ ಆಮೇಲೆ ತೀರ್ಮಾನ ತೆಗೆದುಕೊಳ್ಳಿ. ಓಕೆ.